ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅದೊಂದು ಪ್ರೇಮ ಕಥೆ. ಪಾಕಿಸ್ತಾನದಲ್ಲಿ ಹಿಂದೂಗಳ ಮೇಲಿನ ಹಲ್ಲೆಗೆ ಕಾರಣವಾಗ್ತಾ ಇದೆ. ಅಲ್ಲಿನ ದೇವಾಲಯವೊಂದರ ಮೇಲೆ ರಾಕೆಟ್ ಲಾಂಚರ್ ಮೂಲಕ ದಾಳಿ ನಡೆಸಿರುವ ದುಷ್ಕರ್ಮಿಗಳು ಮುಸ್ಲಿಂ ಯುವತಿಯ ಹಿಂದೂ ಪ್ರೇಮಕ್ಕೆ ಪ್ರತೀಕಾರ ಹೇಳೋ ಮಾತಾಡ್ತಾ ಇದ್ದಾರೆ. ಈಗಾಗಲೇ ಪಾಕಿಸ್ತಾನದಲ್ಲಿ ಹಿಂದೂಗಳ ಪರಿಸ್ಥಿತಿ ತುಂಬಾನೇ ಚಿಂತಾಜನಕವಾಗಿದೆ. ಹೀಗಿರೋ ಹೊತ್ತಲ್ಲಿ ಅದೊಂದು ಅಂತರ್ಮತೀಯ ಪ್ರೇಮ ಅಲ್ಲಿನ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸೋದಕ್ಕೆ ಕಾರಣವಾಗ್ತಾ ಇದ್ರೆ, ಭಾರತದಲ್ಲಿ ಪೊಲೀಸರು ಹಾಗೂ ಇಂಟೆಲಿಜೆನ್ಸ್ ಏಜೆನ್ಸಿಗಳ ತಲೆನೋವಿಗೆ ಕೂಡ ಈ ಪ್ರೇಮ ಪ್ರಕರಣ ಕಾರಣವಾಗ್ತಾ ಇದೆ. ಹಾಗೆ ಉತ್ತರ ಪ್ರದೇಶದ ಭಯೋತ್ಪಾದಕ ನಿಗ್ರಹ ದಳ ಈಗಾಗಲೇ ಆ ಇಬ್ಬರು ಪ್ರೇಮಿಗಳನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಕೂಡ ನಡೆಸ್ತಾ ಇದೆ. ಹಾಗಾದ್ರೆ ಒಂದು ಪ್ರೇಮ ಕಥೆ ಎರಡು ದೇಶಗಳ ನಡುವಿನ ಜನ ಏಜೆನ್ಸಿಗಳ ಆತಂಕಕ್ಕೆ ಕಾರಣವಾಗ್ತಾ ಇರೋದು ಯಾಕೆ? ಆ ನಾಲ್ಕು ಮಕ್ಕಳ ತಾಯಿ ಬರೀ ಪ್ರೀತಿ ಹುಡುಕೊಂಡು ಭಾರತಕ್ಕೆ ಬಂದ್ಲ? ಅಥವಾ ಆಕೆಯ ಭಾರತ ಪ್ರವೇಶದ ಹಿಂದೆ ಬೇರೆ ಏನಾದರೂ ಕಾರಣಗಳಿವೆಯಾ? ಪಾಕಿಸ್ತಾನದ ಮಹಿಳೆಯೊಬ್ಬಳು ತನ್ನ ನಾಲ್ಕೂ ಮಕ್ಕಳನ್ನು ಕಟ್ಕೊಂಡು ವೀಸಾ ಪಾಸ್ಪೋರ್ಟು ಏನೂ ಇಲ್ಲದೆ ಭಾರತಕ್ಕೆ ಬಂದು ಬಿಡೋದಕ್ಕೆ ಸಾಧ್ಯವಾಗಿದೆ ಹೇಗೆ? ಹಾಗಾದರೆ ಭಾರತದ ಗಡಿ ಭದ್ರತೆ ಅನ್ನೋದು ಅಷ್ಟೊಂದು ವೀಕ್ ಆಗಿದೆಯಾ? ಭಾರತ ಎಚ್ಚೆತ್ತುಕೊಳ್ಳಬೇಕಾಗಿರೋದು ಎಲ್ಲಿ ಅನ್ನೋ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಮೊನ್ನೆ ಪಾಕಿಸ್ತಾನದಲ್ಲಿ ಎರಡು ಧಾರ್ಮಿಕ ದಾಳಿಗಳು ನಡೆದಿವೆ. ಆ ಎರಡೂ ಕಡೆಗಳಲ್ಲಿ ಟಾರ್ಗೆಟ್ ಆಗಿರೋದು ಹಿಂದೂ ದೇವಾಲಯಗಳು. ಬಹುಶಃ ಹಿಂದೂ ಮಂದಿರಗಳಲ್ಲದೆ ಬೇರೆ ಯಾವುದೇ ಪ್ರಾರ್ಥನಾ ಸ್ಥಳದ ಮೇಲೆ ಜಗತ್ತಿನ ಯಾವುದೇ ದೇಶದಲ್ಲಿ ಇಂಥ ದಾಳಿ ನಡೆದಿದ್ರೂ ಕೂಡ ಇಷ್ಟೊತ್ತಿಗೆ ವಿಶ್ವಸಂಸ್ಥೆಯ ಅಂಗಳ ಸೇರಿದ ಹಾಗೆ ನಾನಾ ಕಡೆಗಳಲ್ಲಿ ಪ್ರತಿಭಟನೆಗಳಾಗ್ತಾ ಇದ್ವು. ಜಗತ್ತಿನ ಸ್ವಯಂ ಘೋಷಿತ ಮಾನವ ಹಕ್ಕುಗಳ ರಕ್ಷಕರು ನಡುಬೀದಿಯಲ್ಲಿ ನಿಂತ್ಕೊಂಡು ಎದೆ ಬಡ್ಕೊಳ್ಳೋದಕ್ಕೆ ಶುರು ಮಾಡ್ತಾ ಇದ್ರು. ಇನ್ನು ಇಂಥ ದಾಳಿ ಭಾರತದಲ್ಲಿ ಅನ್ಯ ಧರ್ಮೀಯರ ಪ್ರಾರ್ಥನಾ ಮಂದಿರಗಳ ಮೇಲೆ ನಡೆದು ಬಿಟ್ಟಿದ್ರೆ ಅಮೆರಿಕದ ಮಾಧ್ಯಮಗಳು ಅದನ್ನು ಫ್ರಂಟ್ ಪೇಜ್ ಸುದ್ದಿ ಮಾಡ್ತಾ ಇದ್ವು. ಮೋದಿ ಆಡಳಿತದಲ್ಲಿ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಇಲ್ಲ, ಹಿಂದೂ ಭಾರತದಲ್ಲಿ ಅಲ್ಪಸಂಖ್ಯಾತರು ಬದುಕೋದಿಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಬಾಯಿಗೆ ಕೋಲ್ ಹೆಟ್ಟಿಸಿಕೊಂಡ ನಾಯಿಗಳ ತರ ಊಳಿಡೋದಿಕ್ಕೆ ಶುರು ಮಾಡಿರ್ತಾ ಇದ್ವು. ಆದರೆ ಪಾಕಿಸ್ತಾನದಲ್ಲಿ ಹಿಂದೂ ಮಂದಿರಗಳ ಮೇಲೆ ನಡೆದ ದಾಳಿಯ ಬಗ್ಗೆ, ಮಂದಿರಗಳ ನಾಶದ ಬಗ್ಗೆ ಅಂತಾರಾಷ್ಟ್ರೀಯವಾಗಿ ಯಾವ ಸಂಘಟನೆಯೂ ಮಾತಾಡ್ತಾ ಇಲ್ಲ. ಅದು ಅಲ್ಲಿನ ಅಲ್ಪಸಂಖ್ಯಾತರ ಮೇಲಿನ ದಾಳಿ ಅಂತಾಗಲಿ, ಅವರ ಧಾರ್ಮಿಕ ಸ್ವಾತಂತ್ರ್ಯದ ಹರಣ ಅಂತಾಗಲಿ, ಯಾವ ಮಾನವ ಹಕ್ಕುಗಳ ಸಂಘಟನೆಗೆ ಯಾವ ಅಲ್ಪಸಂಖ್ಯಾತರ ಹಿತರಕ್ಷಕನಿಗೂ ಅನ್ನಿಸ್ತಾ ಇಲ್ಲ. ಇವತ್ತು ಜಾಗತಿಕವಾಗಿ ಯಾರು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದಾರೋ ಅವರೇ ತಮ್ಮನ್ನು ತಾವು ಅಲ್ಪಸಂಖ್ಯಾತರು ಅಂತ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಘೋಷಿಸಿಕೊಳ್ಳೋ ಈ ಕಾಲಘಟ್ಟದಲ್ಲಿ ಹಿಂದೂಗಳಿಗೆ, ಸಿಖ್ಖರಿಗೆ, ಇನ್ನಿತರ ಜಾಗತಿಕ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ನ್ಯಾಯ ಸಿಗುತ್ತೆ ಅಂತ ಭಾವಿಸೋದು ಒಂಥರ ಅವಿವೇಕ ಅಲ್ಲದೆ ಮತ್ತಿನ್ನೇನೂ ಅಲ್ಲ. ಪಾಕಿಸ್ತಾನದ ಕರಾಚಿಯಲ್ಲಿನ ಸುಮಾರು 150 ವರ್ಷಗಳಷ್ಟು ಹಳೆಯದಾದ ಮಾರಿ ಮಂದಿರವನ್ನ ಮೊನ್ನೆ ಬೆಳಗಿನ ಜಾವ ಪೊಲೀಸರ ರಕ್ಷಣೆಯಲ್ಲಿ ಧ್ವಂಸ ಮಾಡಲಾಗಿದೆ. ಅದಕ್ಕೆ ಕಾರಣ, ಆ ಮಂದಿರದ ಮೇಲೆ ಲೋಕಲ್ ಬಿಲ್ಡರ್ ಒಬ್ಬ ಕಣ್ಣಿಟ್ಕೊಂಡು ಕೂತಿದ್ದ. ಆ ದೇವಾಲಯದ ಜಾಗವನ್ನು ಕಬಳಿಸಿ ಅಲ್ಲೊಂದು ಶಾಪಿಂಗ್ ಕಾಂಪ್ಲೆಕ್ಸ್ ಅನ್ನು ಕಟ್ಟಬೇಕು ಅನ್ನೋ ಪ್ರಯತ್ನವನ್ನು ಅವನು ಸಾಕಷ್ಟು ವರ್ಷಗಳಿಂದ ಮಾಡ್ತಾ ಇದ್ದ. ಆ ಜಾಗ ನಮಗೆ ಸೇರಬೇಕು ಅಂತ ಅವನು ಕಿತಾಪತಿ ಶುರು ಮಾಡಿದ್ದ. ಆದರೆ ಅಲ್ಲಿದ್ದ ದೇವಾಲಯ 150 ವರ್ಷಗಳ ಹಿಂದೆ ನಿರ್ಮಾಣ ಆಗಿತ್ತು. ಹೀಗಾಗಿ ಅಲ್ಲಿನ ಜನ ಅಂದ್ರೆ ದೇವಾಲಯದ ಹಿಂದೂ ಭಕ್ತರು ಅದನ್ನು ಕಬಳಿಸೋದಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಆದರೆ ಮೊನ್ನೆ ಬೆಳಗಿನ ಜಾವ ಪೊಲೀಸರ ರಕ್ಷಣೆಯಲ್ಲಿ ಅಲ್ಲಿಗೆ ಬುಲ್ಡೋಜರ್ಗಳು ಬಂದಿವೆ. ಜನ ಹೇಳುವ ಮೊದಲೇ ಆ ಮಂದಿರವನ್ನು ನೆಲಸಮ ಮಾಡಿದ್ದಾರೆ. ಅದರ ಕಾಂಪೌಂಡ್ ಒಂದನ್ನು ಬಿಟ್ಟು ಮಿಕ್ಕೆಲ್ಲ ಕಟ್ಟಡವನ್ನು ಕೆಡವಲಾಗಿದೆ. ಅದಕ್ಕೆ ಅವರು ಕೊಟ್ಟಿರೋ ಕಾರಣ ಏನಪ್ಪ ಅಂದರೆ, ಅದು ಅಪಾಯದ ಅಂಚಲ್ಲಿತ್ತು, ಆ ಕಟ್ಟಡ ಯಾವಾಗ ಬೇಕಾದರೂ ಕುಸಿಯುವ ಸಾಧ್ಯತೆಗಳಿದ್ವು, ಹೀಗಾಗಿ ಅದನ್ನು ಕೆಡವಲಾಯಿತು ಅಂತ. ಹಾಗಿದ್ರಲ್ಲಿನ ನಿವಾಸಿಗಳಿಗೆ, ಆ ದೇವಾಲಯದ ಭಕ್ತರಿಗೆ ಒಂದು ನೋಟಿಸ್ ಅನ್ನು ಕೊಟ್ಟು ಅವರಿಗೆ ವಿಷಯ ತಿಳಿಸಿ ಅದನ್ನು ತೆರವುಗೊಳಿಸಬಹುದಿತ್ತಲ್ವಾ? ಅಥವಾ ನೀವೇ ಅದನ್ನು ತೆರವುಗೊಳಿಸಿ ಬೇರೆ ಮಂದಿರ ಕಟ್ಕೊಳ್ಳಿ ಅಂತ ಅವರಿಗೆ ಹೇಳಬಹುದಿತ್ತಲ್ವಾ? ಇಂಥವೆಲ್ಲ ಭಾರತದಲ್ಲಿ ಮತ್ತು ಬೇರೆ ದೇಶಗಳಲ್ಲಿನ ಅನ್ಯ ಮತಗಳ ಪ್ರಾರ್ಥನಾ ಮಂದಿರಗಳ ವಿಷಯದಲ್ಲಿ ಆಗಬೇಕು ಅಂತ ಬಯಸೋ ಪಾಕಿಸ್ತಾನ ಇದು ಯಾವುದನ್ನು ತನ್ನ ದೇಶದ ಅಲ್ಪಸಂಖ್ಯಾತರ ವಿಷಯದಲ್ಲಿ ಅಳವಡಿಸ್ಕೊಳ್ಳೋದಿಕ್ಕೆ ಹೋಗೋದಿಲ್ಲ. ಇನ್ನು ಈ ವಿಷಯದಲ್ಲಿ ಅಂತಾರಾಷ್ಟ್ರೀಯವಾಗಿ ದನಿ ಎತ್ತೋರು ಕೂಡ ಯಾರೂ ಇಲ್ಲ. ಯಾಕೆಂದ್ರೆ ಅಲ್ಲಿ ಕೆಡವಲಾಗಿರೋದು ಹಿಂದೂ ಮಂದಿರ. ಪಾಕಿಸ್ತಾನದಲ್ಲಿ ಇಂಥ ಘಟನೆಗಳು ನಡೀತಿರೋದು ಇದು ಮೊದಲೂ ಅಲ್ಲ. ಅಲ್ಲಿ ಯಾವ ಮಂದಿರದ ಆಸ್ತಿಯನ್ನು ಬೇಕಾದರೂ ಅಲ್ಲಿನ ಬಿಲ್ಡರ್ಗಳು, ಶ್ರೀಮಂತರು ನಿರಾಯಾಸವಾಗಿ ಕಬಳಿಸಿಬಿಡಬಹುದು. ಅವರ ವಿರುದ್ಧ ಮಾತಾಡಿದರೆ ಹಿಂದೂ, ಸಿಖ್, ಕ್ರೈಸ್ತರ ವಿರುದ್ಧ ಧರ್ಮನಿಂದನೆಯ ಪ್ರಕರಣಗಳು ದಾಖಲಾಗುತ್ತವೆ. ಅಂಥವರ ಕೊಲೆ ಕೂಡ ಆಗೋಗುತ್ತೆ. ಇನ್ನು ಪಾಕಿಸ್ತಾನಿ ಪೊಲೀಸರೇ ನಿಂತು ಅಲ್ಲಿ ಒಂದು ಮಂದಿರವನ್ನು ಕೆಡವಿದ ಬೆನ್ನಲ್ಲೇ ಅದೇ ಸಿಂಧ್ ಪ್ರಾಂತ್ಯದ ಕಾಶ್ಮೋರ ಅನ್ನೋ ಕಡೆ ಇಂಥದ್ದೇ ಇನ್ನೂ ಒಂದು ಮಂದಿರ ಧ್ವಂಸದ ಪ್ರಕರಣ ನಡೆದಿದೆ. ಭಾನುವಾರ ಬೆಳಿಗ್ಗೆ ಕಾಶ್ಮೋರದ ಮಂದಿರದ ಬಳಿಗೆ ಬಂದ ಕೆಲ ದುಷ್ಕರ್ಮಿಗಳು ರಾಕೆಟ್ ಲಾಂಚರ್ ಅನ್ನು ಬಳಸಿ ಮಂದಿರವನ್ನು ಧ್ವಂಸಗೊಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಮಂದಿರ ಕಂಟುಕೊಂಡೇ ಅಲ್ಲೊಂದಷ್ಟು ಹಿಂದೂಗಳ ಮನೆಗಳು ಇವೆ. ಅಕಸ್ಮಾತ್ ಆ ರಾಕೆಟ್ ಸ್ಫೋಟಗೊಂಡಿದ್ರೆ ಅಲ್ಲಿ ಭಾರಿ ಅನಾಹುತನೇ ಸಂಭವಿಸ್ತಾ ಇತ್ತು. ಆದರೆ ಅದು ಡಿಟೋನೇಟ್ ಆಗಿಲ್ಲ, ಹೀಗಾಗಿ ಅಲ್ಲಿ ಅಂಥ ಹೆಚ್ಚಿನ ಸಾವು ನೋವು ಸಂಭವಿಸಿಲ್ಲ. ಇನ್ನು ಈ ರಾಕೆಟ್ ದಾಳಿಗೆ ಕಾರಣವಾಗ್ತಾ ಇರೋದು, ಪಾಕಿಸ್ತಾನದ ಹೆಣ್ಣೊಂದು ಭಾರತದ ಗಡಿ ದಾಟಿ ಬಂದು ಇಲ್ಲಿನ ಹಿಂದೂ ಯುವಕನನ್ನು ಪ್ರೀತಿಸಿ ಮದುವೆಯಾಗ್ತಾ ಇರೋದಕ್ಕೆ ಹೋಗ್ತಿರೋ ಘಟನೆ. ಆಕೆಯ ಹೆಸರು ಸೀಮಾ ಹೈದರ್.
ಅವಳು ನಾಲ್ಕು ಮಕ್ಕಳ ತಾಯಿ. ಗೆಳೆಯರೆ, ಪಾಕಿಸ್ತಾನದಲ್ಲಿ ಹಿಂದೂಗಳು ಹಿಂದೂ ಮಂದಿರಗಳ ಪರಿಸ್ಥಿತಿ ಏನು ಅನ್ನೋದನ್ನ ನಿಮಗೆ ಹೇಳೋ ಮೊದಲು ಈ ಸೀಮಾ ಹೈದರ್ ಪ್ರೇಮ ಪ್ರಕರಣದ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಕೊಟ್ಟು ಬಿಡ್ತೇನೆ. ಸೀಮಾ ಹೈದರ್ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ರಾಜಧಾನಿ ಕರಾಚಿ ಇದೆಯಲ್ಲ, ಅಲ್ಲಿನ ಗುಲಿಸ್ತಾನ್ ಇ ಜೋಹರ್ ಅನ್ನೋ ಪ್ರದೇಶದ ಬಿತಿಯಾಬಾದ್ ಅನ್ನೋ ಏರಿಯಾದವಳು. ಅದೊಂದು ಸ್ಲಮ್. ಅಲ್ಲಿ 3 ಕೋಠಡಿಗಳ ಮನೆಯೊಂದರಲ್ಲಿ ಈ ಸೀಮಾ ವಾಸ ಮಾಡ್ತಿದ್ಲಂತೆ. ಗಂಡ ಗುಲಾಂ ಹೈದರ್ ದುಬೈಯಲ್ಲಿರ್ತಾನೆ, ಅಲ್ಲವನು ಟೈಲ್ಸ್ ವ್ಯಾಪಾರ ನಡೆಸ್ತಿದ್ದಾನೆ ಅಂತ ಹೇಳಲಾಗ್ತಾ ಇದೆ. 2014ರಲ್ಲಿ ಗುಲಾಂ ಹಾಗೂ ಸೀಮಾ ಮದುವೆ ಆಯಿತು. ಅವರಿಗೆ 3 ಹೆಣ್ಣು 1 ಗಂಡು ಮಗು ಕೂಡ ಇದೆ. ಈ 4 ಮಕ್ಕಳ ತಾಯಿಗೆ ಮೊಬೈಲಲ್ಲಿ ಗೇಮ್ ಆಡೋ ಅಭ್ಯಾಸ ಇತ್ತು. ಅದರಲ್ಲೂ ಆಕೆ ಪಬ್ಜಿಗೆ ಅಡಿಕ್ಟ್ ಆಗಿದ್ಲು. ಕೋವಿಡ್ ಸಮಯದಲ್ಲಿ ಪಬ್ಜಿ ಆಡ್ತಾ ಇರುವಾಗ ಭಾರತದ ಉತ್ತರ ಪ್ರದೇಶದ ಈ ಹುಡುಗನ ಪರಿಚಯ ಆಯಿತು. ಇವನ ಹೆಸರು ಸಚಿನ್ ಮೀನಾ. ಇವನಿಗೆ 22 ವರ್ಷ ವಯಸ್ಸು. ಇವನು ಸ್ಥಳೀಯ ಅಂಗಡಿಯೊಂದರಲ್ಲಿ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದ. ವೈರಾಣುವಿನ ಕಾಲದಲ್ಲಿ ಲಾಕ್ಡೌನ್ ಇತ್ತಲ್ಲ, ಆ ಸಂದರ್ಭದಲ್ಲಿ ಪಬ್ಜಿ ಇವರಿಬ್ಬರ ನಡುವೆ ಒಂದು ಸ್ನೇಹಕ್ಕೆ ಕಾರಣವಾಯಿತು. ಆನಂತರ ಅದು ಪ್ರೀತಿಯಾಯಿತು. ಇವನನ್ನು ಹುಡುಕೊಂಡು ಸೀಮಾ ಭಾರತಕ್ಕೆ ಬಂದು ಬಿಡಬೇಕು ಅಂದುಕೊಂಡ್ಲು. ಆದರೆ ಪಾಕಿಸ್ತಾನದಿಂದ ಭಾರತಕ್ಕೆ ಬರೋದು ಹೇಗೆ? ಸರಿ, ಆಕೆ ಅಲ್ಲಿಂದ ಹೊರಟು ನೇಪಾಳಕ್ಕೆ ಬಂದ್ಲು. ನೇಪಾಳದಲ್ಲಿ ಇವರಿಬ್ಬರು ಪರಸ್ಪರ ಭೇಟಿನೂ ಆದರು. ಅದಾದ ಕೆಲ ದಿನಗಳ ನಂತರ ತನ್ನ 4 ಮಕ್ಕಳ ಸಮೇತ ಪಾಕಿಸ್ತಾನದಿಂದ ದುಬೈಗೆ ಬಂದು ಅಲ್ಲಿಂದ ನೇಪಾಳಕ್ಕೆ ಬಂದ ಸೀಮಾ ಹೈದರ್ ನೇಪಾಳದಿಂದ ಬಸ್ ಹತ್ಕೊಂಡು ಭಾರತಕ್ಕೆ ಬಂದೇ ಬಿಟ್ಲು. ಇವನವಳನ್ನ ಭಾರತದಲ್ಲಿ ರಿಸೀವ್ ಮಾಡಿಕೊಂಡ. ಇಬ್ರು ನೋಯ್ಡಾ ಸಮೀಪ ಅಪಾರ್ಟ್ಮೆಂಟ್ ಒಂದರಲ್ಲಿ ಬಾಡಿಗೆಗೆ ಮನೆ ತಗೊಂಡು ವಾಸ ಮಾಡೋದಕ್ಕೆ ಶುರು ಮಾಡಿದ್ರು. ಮದುವೆಯಾಗೋ ನಿರ್ಧಾರನ ಕೂಡ ಮಾಡಿದ್ರು. ಮದುವೆ ಮಾಡಿಸಿ ಅಂತ ಲಾಯರ್ ಒಬ್ಬರ ಹತ್ರಕ್ಕೆ ಸಚಿನ್ ಇವಳನ್ನ ಕರ್ಕೊಂಡು ಹೋದ. ಅಲ್ಲಿ ದಾಖಲೆ ಪತ್ರಗಳು ಬೇಕಲ್ಲ, ಅವುಗಳನ್ನು ಒದಗಿಸುವಾಗ ವಕೀಲರಿಗೆ ಅನುಮಾನ ಬಂದು ಅವರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟರು. ಹೀಗಾಗಿ ಈ ಸೀಮಾ ಹೈದರ್ ಅನ್ನೋ 4 ಮಕ್ಕಳ ತಾಯಿ ಪಾಕಿಸ್ತಾನದಿಂದ ಗಡಿದಾಟಿ ಭಾರತಕ್ಕೆ ಬಂದಿದ್ದಾಳೆ ಅನ್ನೋದು ಗೊತ್ತಾಯಿತು. ಆಕೆಯನ್ನ ಫಾರಿನರ್ಸ್ ಆಕ್ಟ್ ಅಡಿಯಲ್ಲಿ ನೋಯ್ಡಾ ಪೊಲೀಸರು ಬಂಧಿಸಿದ್ರು. ಹಾಗೆ ಆಕೆಗೆ ಆಶ್ರಯ ಕೊಟ್ಟ ಕಾರಣಕ್ಕೆ ಈ ಸಚಿನ್ ಹಾಗೂ ಅವನ ತಂದೆಯನ್ನು ಕೂಡ ಬಂಧಿಸಲಾಯಿತು. ಒಂದಷ್ಟು ದಿನಗಳ ನಂತರ ನ್ಯಾಯಾಲಯ ಒಂದಷ್ಟು ನಿಬಂಧನೆಗಳನ್ನು ಹೇರಿ ಇವರಿಬ್ಬರಿಗೂ ಷರತ್ತುಬದ್ಧ ಜಾಮೀನನ್ನು ಕೂಡ ಕೊಡ್ತು. ಅದಾದ ನಂತರ ಈಗ ಇವರ ವಿಚಾರಣೆಗಾಗಿ ಎಟಿಎಸ್ ಸೀಮಾ ಹಾಗೂ ಸಚಿನ್ ಇಬ್ಬರನ್ನು ತನ್ನ ವಶಕ್ಕೆ ತಗೊಂಡಿದೆ. ಇಲ್ಲಿ ಉತ್ತರ ಪ್ರದೇಶದ ಎಟಿಎಸ್ ಅಂದ್ರೆ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಇವರನ್ನ ವಶಕ್ಕೆ ತಗೊಳ್ಳೋದಕ್ಕೆ ಕೂಡ ಸಾಕಷ್ಟು ಕಾರಣಗಳಿವೆ. ಸೀಮಾ ಹೈದರ್ ಬಂಧನವಾಗಿ ಬಿಡುಗಡೆ ಆದ ನಂತರ ಮಾಧ್ಯಮಗಳ ಕಣ್ಣು ಈ ಜೋಡಿಯ ಕಡೆಗೆ ಬಿತ್ತು. ಇವರಿಬ್ಬರ ಬಗ್ಗೆ ಸಿಕ್ಕಾಪಟ್ಟೆ ವರದಿಗಳು ಪ್ರಸಾರ ಆಗತೊಡಗಿದ್ವು. ನಮ್ಮ ಮಾಧ್ಯಮಗಳ ಬಗ್ಗೆ ಹೇಳುವಾಗ ಈ ಸುದ್ದಿಯನ್ನ ಬಬ್ಬುಲ್ ಗಮ್ ತರ ಅಗಿಯೋದಕ್ಕೆ ಅವರು ಶುರು ಮಾಡಿದ್ರು. ಅದಕ್ಕೆ ಸಾಕಷ್ಟು ಮಸಾಲೆ ಕೂಡ ಸೇರಿಸಲಾಯಿತು. ಕತೆ ಹೇಳೋದ್ರಲ್ಲಿ ಕೂಡ ಮಾಧ್ಯಮಗಳ ನಡುವೆ ಒಂದು ಕಾಂಪಿಟೇಷನ್ ಶುರುವಾಯಿತು. ಕೆಲ ಮಾಧ್ಯಮಗಳು ಈಕೆಯನ್ನ ಭಾರತಕ್ಕೆ ಬಂದಿರೋ ಪಾಕಿಸ್ತಾನಿ ಏಜೆಂಟ್ ಅಂತ ಹೇಳಿದ್ರೆ, ಇನ್ನು ಕೆಲ ಮಾಧ್ಯಮಗಳು ಆಕೆ ಪಾಕಿಸ್ತಾನದಲ್ಲಿ ರಾ ಏಜೆಂಟ್ ಆಗಿದ್ಲು, ಅಲ್ಲಿ ಆಕೆ ಬಗ್ಗೆ ಪೊಲೀಸರಿಗೆ ಗೊತ್ತಾಯಿತು, ಹಿಂಗಾಗಿ ಪಾಕಿಸ್ತಾನದಿಂದ ಓಡಿ ಬಂದಿರೋ ಸಾಧ್ಯತೆಗಳಿವೆ ಅಂತ ವರದಿ ಮಾಡಿದ್ವು. ಆಕೆ ಭಾರತಕ್ಕೆ ಬರೋದಕ್ಕೆ ಏನೋ ಕಾರಣ ಇದೆ. ಆಕೆ ಪಾಕಿಸ್ತಾನಿ ಏಜೆಂಟ್ ಅಲ್ಲದೆ ಇದ್ದಿದ್ರೆ ಅಂಗೂರ್ ಥರ ಇರೋ ಇವಳು ಎಲ್ಲ ಬಿಟ್ಟು ಈ ಲಂಗೂರ್ ಥರ ಇರೋ ಹುಡುಗನನ್ನು ಪ್ರೀತಿಸ್ತಾ ಇದ್ಲ ಅಂತ ಕೂಡ ಕೆಲವರು ಮಾತಾಡೋದಕ್ಕೆ ಶುರು ಮಾಡಿದ್ರು. ಇನ್ನು ಪಾಕಿಸ್ತಾನದ ಮಾಧ್ಯಮಗಳು ಆಕೆಯನ್ನ ಹರಾಮ್ ಅಂತ ಕರೆದ್ವು. ಮುಸ್ಲಿಮೇತರನನ್ನ ಮದುವೆಯಾಗಿದ್ದು ಅವ್ರ ಕಣ್ಣಲ್ಲಿ ಅಪರಾಧ ಆಗಿತ್ತು, ಹೀಗಾಗಿ ಆಕೆಗೆ ಮರಣದಂಡನೆಯನ್ನ ಕೊಡಬೇಕು, ಕಲ್ಲು ತಗೊಂಡು ಹೊಡೆದು ಕೊಲ್ಲಬೇಕು ಅಂತೆಲ್ಲ ಅಲ್ಲಿನ ಮೌಲ್ವಿಗಳು ಮಾಧ್ಯಮಗಳಲ್ಲಿ ಹೇಳಿಕೆ ಕೊಡೋದಕ್ಕೆ ಶುರು ಮಾಡಿದ್ರು. ಪಾಕಿಸ್ತಾನದ ಒಂದಷ್ಟು ಉಗ್ರ ಮತೀಯ ಸಂಘಟನೆಗಳು ಸೀಮಾ ಹೈದರ್ ಪ್ರಕರಣವನ್ನು ಇಟ್ಟುಕೊಂಡು ಅಲ್ಲಿನ ಹಿಂದೂಗಳಿಗೆ ಬೆದರಿಕೆ ಒಡ್ಡೋ ಕೆಲಸಕ್ಕೂ ಮುಂದಾದವು. ಅದಕ್ಕೆ ಸಂಬಂಧಿಸಿದ ಸಾಕಷ್ಟು ವಿಡಿಯೋಗಳೂ ವೈರಲ್ ಆದವು. ಪಾಕಿಸ್ತಾನದ ISI ಕೂಡ ಅಲ್ಲಿನ ಸರ್ಕಾರಕ್ಕೆ ಬಗ್ಗೆ ಒಂದು ವರದಿಯನ್ನು ಸಲ್ಲಿಸಿತು. ಆ ಹೆಣ್ಣುಮಗಳು ಕೇವಲ ಪ್ರೀತಿಯ ಕಾರಣಕ್ಕೆ ಭಾರತಕ್ಕೆ ಹೋಗಿದ್ದಾಳೆ ಹೊರತು ಅಲ್ಲಿ ಮತ್ತಿನ್ನೇನೂ ಇಲ್ಲ ಅಂತ ಆ ವರದಿಯಲ್ಲಿ ಹೇಳಲಾಯಿತು. ಈ ಮಧ್ಯೆ ಮೊನ್ನೆ ಉತ್ತರ ಪ್ರದೇಶದಲ್ಲಿ ಪಾಕಿಸ್ತಾನದ ISIಗಾಗಿ ಕೆಲಸ ಮಾಡ್ತಾ ಇದ್ದ ರೈಸ್ ಅನ್ನೋ ಡೆಲಿವರಿ ಏಜೆಂಟ್ ಒಬ್ಬನನ್ನು ಅಲ್ಲಿನ ATS ಅರೆಸ್ಟ್ ಮಾಡಿತು. ಈ ರೈಸ್ ಮುಂಬೈನ ನೈಮ್ ಅನ್ನೋನ ಮೂಲಕ ಪಾಕಿಸ್ತಾನದ ISIಗಾಗಿ ಕೆಲಸ ಮಾಡ್ತಾ ಇದ್ದ. ಇವನಿಗೆ ದುಬೈಯಲ್ಲಿ ಕೆಲಸ ಕೊಡೋದಾಗಿ ಹೇಳಿ ಇಲ್ಲಿನ ಒಂದಷ್ಟು ಮಾಹಿತಿಯನ್ನ ನೈಮ್ ತರಿಸ್ಕೊಳ್ತಾ ಇದ್ದ ಮತ್ತು ಅದನ್ನ ಪಾಕಿಸ್ತಾನದ ISIಗೆ ಕಳುಹಿಸಿಕೊಡ್ತಾ ಇದ್ದ. ಹೀಗಾಗಿ ಈ ರೈಸ್ ನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ ATS ಅಧಿಕಾರಿಗಳು ರೈಸ್ ಬಂಧನದ ಬೆನ್ನಲ್ಲೇ ಈ ಸೀಮಾ ಹೈದರ್ ಹಾಗೂ ಅವಳ ಪ್ರಿಯಕರ ಸಚಿನ್ ಅನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಅವರ ವಿಚಾರಣೆ ಕೂಡ ನಡೀತಾ ಇದೆ. ಗೆಳೆಯರೆ,
ಇಲ್ಲಿಕೆ ನಿಜವಾಗ್ಲೂ ಪ್ರೀತಿಸಿ ಭಾರತಕ್ಕೆ ಬಂದ್ಲ? ಅದು ನಿಜಾನೇ ಅಂದುಕೊಳ್ಳೋದಾದ್ರೆ ನೇಪಾಳದ ಮೂಲಕ ಭಾರತಕ್ಕೆ ಸಲೀಸಾಗಿ ಬರಬಹುದು ಅನ್ನೋ ಮಾಹಿತಿ ಈ ನಾಲ್ಕು ಮಕ್ಕಳ ತಾಯಿಗೆ ಸಿಕ್ಕಿದ್ದ ಯಾರಿಂದ? ಆಕೆಯನ್ನ ಗಡಿ ದಾಟಿಸೋದ್ರಲ್ಲಿ ಯಾರದಾದ್ರೂ ಸಹಾಯ ಇತ್ತಾ? ಹಾಗೆ ನೇಪಾಳ ಅನ್ನೋದು ಭಾರತಕ್ಕೆ ಬರೋದಕ್ಕೆ ಅತ್ಯಂತ ಸುಲಭ ಮಾರ್ಗವಾಗಿ ಇತ್ತೀಚೆಗೆ ಬದಲಾಗಿ ಹೋಗಿದೆ. ಅಲ್ಲಿಂದ ಯಾರು ಬೇಕಾದರೂ ಭಾರತವನ್ನ ಪ್ರವೇಶಿಸಬಹುದು ಅನ್ನೋದಾದ್ರೆ ಭಾರತ ತನ್ನ ಗಡಿಗಳನ್ನ ಭದ್ರಪಡಿಸಿ ಅಲ್ಲಿ ತನ್ನ ಯೋಧರನ್ನ ಕಾವಲಿಗೆ ನಿಲ್ಲಿಸಿ ಪ್ರಯೋಜನ ಆದರೂ ಏನು? ನಾನು ಹಿಂದಿನ ವಿಡಿಯೋ ಒಂದರಲ್ಲಿ ನೇಪಾಳದ ಗಡಿಯ ಮೂಲಕ ಭಾರತದೊಳಕ್ಕೆ ಯಾರೆಲ್ಲ ಬರ್ತಿದ್ದಾರೆ, ನೇಪಾಳದ ಗಡಿ ಅನ್ನೋದು ಹೇಗೆ ಭಾರತದ ಅತ್ಯಂತ ವೀಕ್ ಪಾಯಿಂಟ್ ಆಗ್ತಾ ಇದೆ ಅನ್ನೋದನ್ನ ನಿಮಗೆ ವಿವರವಾಗಿ ಹೇಳಿದೆ. ಭಾರತ ಮತ್ತು ನೇಪಾಳದ ನಡುವೆ ಓಡಾಡೋದಕ್ಕೆ ನಿಮಗೆ ಪಾಸ್ಪೋರ್ಟು ವೀಸಾ ಏನು ಬೇಕಾಗೋದಿಲ್ಲ. ಆದರೆ ಯಾರು ಬರ್ತಿದ್ದಾರೆ, ಯಾರು ಹೋಗ್ತಿದ್ದಾರೆ, ಹೇಗೆ ಬರ್ತಾ ಇದ್ದಾರೆ, ಅವರು ನೇಪಾಳಕ್ಕೆಲ್ಲಿಂದ ಬಂದರು ಅನ್ನೋ ಬಗ್ಗೆ ಒಂದು ನಿಗಾ ಇಡೋ ವ್ಯವಸ್ಥೆ ಬೇಕಲ್ವಾ? ಅದೂ ಕೂಡ ಇಲ್ಲದೆ ಹೋದರೆ ಭಾರತದಲ್ಲಿ ಪಾಕಿಸ್ತಾನಿ ಉಗ್ರರು, ISI ಏಜೆಂಟರು ಅತ್ಯಂತ ಸುಲಭವಾಗಿ ಬಂದುಬಿಡೋದಕ್ಕೆ ಸಾಧ್ಯ ಆಗೋದಿಲ್ವಾ? ಇನ್ನು ಈಕೆಯ ಬಳಿಯಲ್ಲಿನ ಭಾರತೀಯ ದಾಖಲೆಗಳು. ನಮ್ಮಲ್ಲಿ ಆಧಾರ್ ಕಾರ್ಡ್ ಅನ್ನೋದನ್ನ ಎಷ್ಟು ಸುಲಭವಾಗಿ ಮಾಡಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂದ್ರೆ, ಮೊನ್ನೆ ಬೆಂಗಳೂರಲ್ಲಿ ಅರೆಸ್ಟ್ ಮಾಡಿದ ಪಾಕಿಸ್ತಾನಿ ಪ್ರಜೆಯ ಬಳಿ ಕೂಡ ಎಲ್ಲ ಭಾರತೀಯ ದಾಖಲೆಗಳು ಸಿಕ್ಕಿದ್ವು. ಬಾಂಗ್ಲಾದಿಂದ ಅಕ್ರಮವಾಗಿ ವಲಸೆ ಬಂದವರು ಇವತ್ತು ಆಧಾರ್ ಕಾರ್ಡ್ಗಳನ್ನ, ವೋಟರ್ ಐಡಿಗಳನ್ನ ಹೊಂದಿದ್ದಾರೆ. ಭಾರತದಲ್ಲಿ ಭಾರತೀಯ ಅಂತ ಹೇಳ್ಕೊಳ್ಳೋದಕ್ಕೆ ಬೇಕಾಗುವ ದಾಖಲೆಗಳನ್ನ ಇಷ್ಟು ಸುಲಭವಾಗಿ ಮಾಡಿಸ್ಕೊಂಡು ಬಿಡೋದಕ್ಕೆ ಸಾಧ್ಯವಾಗ್ತಿದೆ ಅಂದ್ರೆ, ಇಲ್ಲಿನ ಲೂಪ್ ಹೋಲ್ಗಳನ್ನ ಪತ್ತೆ ಮಾಡಿ ಅದನ್ನ ಸರಿಪಡಿಸುವ ಕೆಲಸ ಬೇಗ ನಡಿಬೇಕಲ್ವಾ? ಗೆಳೆಯರೆ, ಪಾಕಿಸ್ತಾನದ ಗಡಿಯೊಂದೇ ನಮಗೆ ಇವತ್ತು ಸಮಸ್ಯೆ ಅಲ್ಲ, ಬಾಂಗ್ಲಾದೇಶದ ಗಡಿ, ನೇಪಾಳ ಹಾಗೂ ಮ್ಯಾನ್ಮಾರ್ ಗಡಿಗಳು ಕೂಡ ತುಂಬಾನೇ ಸಮಸ್ಯೆಗೆ ಕಾರಣ ಆಗ್ತಾ ಇವೆ. ನೇಪಾಳ ಭಾರತಕ್ಕೆ ಕೋಟಾ ನೋಟು, ಡ್ರಗ್ಸ್, ಅಕ್ರಮ ಆಯುಧಗಳು, ISI ಏಜೆಂಟರು, ಹೀಗೆ ಭಾರತಕ್ಕೆ ಬೇಡದ ಎಲ್ಲವನ್ನ ಕಳುಹಿಸುವ ಹೆಬ್ಬಾಗಿಲಿನಂತೆ ತಯಾರಾಗ್ತಾ ಇದೆ. ಈಗ ಸೀಮಾ ಹೈದರ್ ವಿಚಾರಣೆಯ ವೇಳೆ ATS ಅಧಿಕಾರಿಗಳು ಈ ಬಗ್ಗೆ ಕೂಡ ಒಂದಷ್ಟು ವಿವರಗಳನ್ನು ಪಡ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಇಲ್ಲಿ ಇದು ನಿಜವಾಗ್ಲೂ ಬರೀ ಒಂದು ಪ್ರೇಮ ಪ್ರಕರಣ ಅಷ್ಟೇ ಆದರೆ ಆಕೆಗೆ ಭಾರತ ಆಶ್ರಯವನ್ನು ಕೂಡ ಕೊಡಬಹುದು. ಯಾಕೆಂದರೆ ಅವಳನ್ನು ಮತ್ತೆ ಪಾಕಿಸ್ತಾನಕ್ಕೆ ವಾಪಸ್ಸು ಕಳುಹಿಸಿದರೆ ಅಲ್ಲಿ ಖಂಡಿತ ಕಲ್ಲು ಹೊಡೆದು ಕೊಂದು ಹಾಕೋ ಸಾಧ್ಯತೆಗಳಿರುತ್ತವೆ. ಸೊ ಭಾರತ ಈ ಸೀಮಾ ಹೈದರ್ ವಿಷಯದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನೋದನ್ನು ವಿಚಾರಣೆಯ ನಂತರವೇ ಹೇಳೋದಕ್ಕೆ ಸಾಧ್ಯ. ಇನ್ನು ಪಾಕಿಸ್ತಾನ, ಅಲ್ಲಿ ಹಿಂದೂಗಳ ಮೇಲೆ ದಾಳಿ ಮಾಡೋದಕ್ಕೆ ಈಗ ಮತ್ತೊಂದು ಕಾರಣ ಸಿಕ್ಕ ಹಾಗಾಗಿದೆ. ಈಗಾಗಲೇ ಪಾಕಿಸ್ತಾನದಲ್ಲಿ ಹಿಂದೂಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಭಾರತಕ್ಕೆ ಸ್ವಾತಂತ್ರ್ಯ ಬರುವ ಸಂದರ್ಭದಲ್ಲಿ ಅಂದ್ರೆ 1941 ಸಮಯದಲ್ಲಿ ನಡೆದ ಜನಗಣತಿಯ ಪ್ರಕಾರ ಇವತ್ತಿನ ಪಾಕಿಸ್ತಾನದ ಈ ಭಾಗ ಏನಿದೆ ಇಲ್ಲಿ 15% ಹಿಂದೂಗಳಿದ್ರು. ಈಗ ಅವರ ಸಂಖ್ಯೆ 2.14% ಇಳಿದಿದೆ ಅಂತ 2017 ಪಾಕಿಸ್ತಾನಿ ಜನಗಣತಿಯ ವರದಿ ಹೇಳುತ್ತೆ. ಅದರಲ್ಲೂ ಪಾಕಿಸ್ತಾನದ ಪಂಜಾಬ್, ಖೈಬರ್ ಪಖ್ತೂನ್ಖ್ವಾ, ಸಿಂಧ್, ಬಲೂಚ್ ಅನ್ನೋ 4 ಪ್ರಾವಿನ್ಸ್ಗಳು ಹಾಗೂ ಇಸ್ಲಾಮಾಬಾದ್ ಅನ್ನೋ ಕ್ಯಾಪಿಟಲ್ ಟೆರಿಟರಿಗಳಲ್ಲಿನ ಹಿಂದೂಗಳ ಜನಸಂಖ್ಯೆಯನ್ನು ನಾವು ಗಮನಿಸಿದರೆ ಅತಿ ಹೆಚ್ಚು ಪ್ರಮಾಣದ ಹಿಂದೂಗಳಿರೋದು ಸಿಂಧ್ ಪ್ರಾವಿನ್ಸ್ನಲ್ಲಿ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸಿಂಧ್ ಪ್ರಾವಿನ್ಸ್. ನಮ್ಮ ರಾಜಸ್ಥಾನ ಹಾಗೂ ಗುಜರಾತ್ ಜೊತೆಗೆ ಸಿಂಧ್ ಗಡಿಯನ್ನು ಹಂಚಿಕೊಳ್ಳುತ್ತೆ. ಇಲ್ಲಿ ಹೆಚ್ಚು ಪ್ರಮಾಣದ ಹಿಂದೂಗಳಿದ್ದಾರೆ, ಹೆಚ್ಚು ಪ್ರಮಾಣದ ಹಿಂದೂ ಮಂದಿರಗಳಿವೆ. 1000 ವರ್ಷಗಳ ಹಳೆಯ ಸಾಕಷ್ಟು ಮಂದಿರಗಳನ್ನ ಈಗಾಗಲೇ ಪಾಕಿಸ್ತಾನ ಅಲ್ಲಿ ಕೆಡವಿದೆ. ಇನ್ನು ಅಲ್ಪ ಸ್ವಲ್ಪ ಮಂದಿರಗಳು ಉಳ್ಕೊಂಡಿವೆ, ಅವನ್ನು ಕೂಡ ಈಗ ನೆಲಸಮ ಮಾಡುವ ಕೆಲಸಕ್ಕೆ ಅಲ್ಲಿನ ಆಡಳಿತ ಹಾಗೂ ಮೂಲಭೂತವಾದಿಗಳು ಮುಂದಾಗ್ತಾ ಇದ್ದಾರೆ. ಈಗ ಅಲ್ಲಿನ ಹಿಂದೂಗಳಿಗೆ ಮತ್ತೆ ರಕ್ಷಣೆ ಇಲ್ಲದ ಪರಿಸ್ಥಿತಿ. ಈಗ ಹೇಳಿ, ಜಗತ್ತಿನ ಅಲ್ಪಸಂಖ್ಯಾತರನ್ನ ತುಂಬಾ ಪ್ರೀತಿಯಿಂದ ನೋಡಿಕೊಳ್ತಾ ಇರೋ ದೇಶ ಯಾವುದು? ಅದು ಭಾರತ ಅಲ್ವಾ? ಇಷ್ಟಾದರೂ ಕೂಡ ಭಾರತದಲ್ಲಿ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಇಲ್ಲ ಅನ್ನೋ ಕೊಂಕು ಕೂಗುಗಳಾದರೂ ಯಾಕೆ? ಇದು ಗೆಳೆಯರೆ ಸೀಮಾ ಹೈದರನ್ನು 4 ಮಕ್ಕಳ ತಾಯಿಯ ಪ್ರೇಮ ಕಥೆ ಹಾಗೂ ಪಾಕಿಸ್ತಾನದಲ್ಲಿ ನಡೀತಾ ಇರುವ ಹಿಂದೂ ದೇವಾಲಯಗಳ ನಾಶದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.